ನೀವಿನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೆಂಡ್ಸ್ ಮರಿತೆ ಈ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಬಿಡಿ. ಆಗ ಫ್ರೀಯಾಗಿ ಎಲ್ಲಾ ಅಪ್ಡೇಟ್ಸ್ ಫಸ್ಟ್ ನಿಮ್ಗೆ ಸಿಗ್ತದೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಪುಟ್ ಪುಟ್ಟ ಮಕ್ಕಳಾಗಿರ್ಬೋದು, ಎಲ್ಲರಿಗೂ ಕೂಡ ಮೂಳೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಣಿಸ್ಕೊಳ್ತಾನೆ ಇರತ್ತೆ. ಸಮಟೈಮ್ ಮೈಯಲ್ಲಿ ಶಕ್ತಿ ಇಲ್ಲದೆ ಇರೋ ಹಾಗೆ, ಅಥವಾ ಮಂಡಿ ನೋವು ಕಾಣಿಸ್ಕೊಳ್ಳೋದು, ಕೈ ಬೆರಳುಗಳಲ್ಲೂ ಕೂಡ ನೋವು ಕಾಣಿಸ್ಕೊಳ್ಳೋದು, ಅಥವಾ ಸ್ನಾಯು ಸೆಳೆತ ಆಗಿರ್ಬೋದು, ಈ ರೀತಿ ಕಾಣಿಸ್ಕೊಳ್ತಾ ಇದ್ರೆ ಅದು ಮೂಳೆ ಸವೆತದ ಲಕ್ಷಣಗಳಾಗಿರ್ಬೋದು. ಸಾಮಾನ್ಯವಾಗಿ ಮೂಳೆ ಸವೆತ ಕ್ಯಾಲ್ಶಿಯಂ ಹಾಗೂ ವಿಟಮಿನ್ ಡಿ ಕೊರತೆಯಿಂದ ಉಂಟಾಗ್ತಾ ಇರುತ್ತೆ. ಪ್ರತಿದಿನ 700 ಮಿಲಿಗ್ರಾಂ ಅಷ್ಟು ಕ್ಯಾಲ್ಶಿಯಂ ನಮ್ಮ ದೇಹಕ್ಕೆ ಬೇಕಾಗುತ್ತೆ. ಆದ್ರಿಂದ ಕ್ಯಾಲ್ಶಿಯಂ ಅಧಿಕವಿರುವಂತಹ ಆಹಾರಗಳನ್ನ ನಮ್ಮ ಡಯಟ್ ಫುಡ್ನಲ್ಲಿ ಸೇರಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗಾದ್ರೆ ಕ್ಯಾಲ್ಶಿಯಂ ಅಧಿಕವಿರೋ ಆಹಾರಗಳ್ಯಾವುದು ಬನ್ನಿ ತಿಳಿಸ್ಕೊಡ್ತೀನಿ. ಹಾಲು, ಹಾಲಿನ ಉತ್ಪನ್ನಗಳು, ಸೊಪ್ಪು, ಎಲೆಕೋಸು, ಬೆಂಡೆಕಾಯಿ, ಬ್ರೊಕೋಲಿ, ಸೋಯಾ ಉತ್ಪನ್ನಗಳು, ನಟ್ಸ್, ಮೀನು, ಬೀನ್ಸ್. ಹೌದು, ಇದರಲ್ಲಿ ಜಾಸ್ತಿ ಕ್ಯಾಲ್ಶಿಯಂ ಸಿಗುತ್ತೆ. ಇನ್ನೋ ವಿಟಮಿನ್ ಡಿ, ಈಗಿನ ಲೈಫ್ ಸ್ಟೈಲಲ್ಲಂತೂ ತುಂಬ ಜನ ಬಿಸಿಲಿಗೆ ಹೋಗೋದನ್ನೇ ಮರ್ತ್ಬಿಟ್ಟಿರ್ತಾರೆ. ಇದರಿಂದಾಗಿ ವಿಟಮಿನ್ ಡಿ ಕೊರತೆ ಸಾಮಾನ್ಯವಾಗಿ ಕಾಡ್ತಾನೆ ಇರುತ್ತೆ. ಅಕಸ್ಮಾತ್ ವಿಟಮಿನ್ ಡಿ ಕೊರತೆ ಉಂಟಾಗಬಾರ್ದು ಅಂದರೆ ಡೈಲಿ ಬೆಳಗ್ಗೆ ಅಟ್ಲೀಸ್ಟ್ ಮಿನಿಮಮ್ 5-10 ನಿಮಿಷ ಅಷ್ಟು ಬಿಸಿಲಲ್ಲಿ ನಿಂತ್ಕೊಂಡ್ರೆ ತುಂಬ ಒಳ್ಳೆಯದು. ಅದು ಬೆಳಗ್ಗೆ 8 ಗಂಟೆ ಒಳಗಡೆ ನಿಂತ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇನ್ನು ವಿಟಮಿನ್ ಡಿ ಆಹಾರಗಳು ಯಾವುದು ಅಂದರೆ ಅಣಬೆ, ಮೊಟ್ಟೆ, ಮೀನು, ಧಾನ್ಯಗಳು. ಈ ರೀತಿ ನಿಮಗೂ ಕೂಡ ಮೂಳೆ ನೋವೇನಾದ್ರು ಕಾಣಿಸ್ಕೊಳ್ತಾ ಇದ್ರೆ ಈ ರೀತಿಯಾದಂಥ ಆಹಾರಗಳ ಸೇವನೆಯ ಜೊತೆ ಜೊತೆಯಲ್ಲಿ ಬೆಳಗ್ಗೆ ಬಿಸಿಲಿನಲ್ಲಿ ನಿಂತ್ಕೊಂಡ್ರೆ ತುಂಬ ಒಳ್ಳೆಯದು. ಅಕಸ್ಮಾತ್ ಇನ್ನೂ ವಿಟಮಿನ್ ಡಿ ಕೊರತೆ ತುಂಬ ಕಾಡ್ತಾ ಇದೆ ಅಥವಾ ಕ್ಯಾಲ್ಶಿಯಂ ತುಂಬ ಕಾಡ್ತಾ ಇದೆ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸಪ್ಲಿಮೆಂಟ್ ತೊಗೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ. ಓಕೆ ಫ್ರೆಂಡ್ಸ್, ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಟ್ಟು ಈಗಲೇ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಕೂಡ ಈ ಮೆಸೇಜ್ನ ಪಾಸ್ ಮಾಡಿ. ಥ್ಯಾಂಕ್ ಯು.